ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಸಂಕಷ್ಟ ಕಾದಿದೆ. ಬೆಂಗಳೂರಿಗರ ನೆಚ್ಚಿನ ಶಾಪಿಂಗ್ ಸ್ಪಾಟ್ಗೆ ಈಗ ಕಾದಿದೆ ಶಾಕ್. ಕೆರೆ ಸರ್ಕಾರಿ ಜಾಗದಲ್ಲಿ ಮಂತ್ರಿ ಮಾಲ್ ನಿರ್ಮಾಣದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕೊನೆಗೂ ಸರ್ವೆಗೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಂತ್ರಿ ಮಾಲ್ ಬಳಿ ಸರ್ವೆಯನ್ನು ಆರಂಭಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಜಕ್ರಾಯನ ಕೆರೆ ಪಾಲಿಕೆ ಜಾಗ ಒತ್ತುವರಿ ಮಾಡಿ ಮಂತ್ರಿ ಮಾಲ್ ನಿರ್ಮಾಣ ಆಗಿದೆ ಎನ್ನುವಂತಹ ಆರೋಪ. ಕೆರೆಯ 37 ಗುಂಟೆ ಪಾಲಿಕೆಯ 3.31 ಗುಂಟೆಯನ್ನು ಒತ್ತುವರಿ ಮಾಡಿದೆ ಮಂತ್ರಿ ಮಾಲ್. ಅನುಮತಿ ಪಡೆಯದೆ ನಿರ್ಮಾಣ ಮಾಡಿದೆ ಮಾಲನ್ನ ಹಾಗೂ ವಸತಿ ಸಮುಚ್ಚಯವನ್ನ. ಈಗ ಸರ್ಕಾರಿ ಮತ್ತು ಕೆರೆ ಜಾಗವನ್ನ ಒತ್ತುವರಿ ಮಾಡಿರುವುದು ಖಚಿತ. ಆದರೆ ಮಂತ್ರಿ ಮಾಲ್ ಡೆಮಾಲಿಷನ್ ಆಗತ್ತ? ಬೆಂಗಳೂರಿನ ಮಂತ್ರಿ ಮಾಲ್ಗೆ ಈಗ ಸಂಕಷ್ಟ ಎದುರಾಗಿದೆ. ಒತ್ತುವರಿ ಕುರಿತು ಸಮೀಕ್ಷೆಗೆ ಮುಂದಾಗಿದ್ದು ಈಗ ಬಿಬಿಎಂಪಿ ಅಧಿಕಾರಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆ ಬಳಿಕ ಒಂದೊಮ್ಮೆ ಆರೋಪ ಸಾಬೀತಾದಲ್ಲಿ, ಒತ್ತುವರಿ ಖಚಿತವಾದಲ್ಲಿ ಮಂತ್ರಿ ಮಾಲ್ ನೆಲಸಮವಾಗುತ್ತಾ? ನಾಳೆ ಡಾಕ್ಯುಮೆಂಟ್ ಕೊಟ್ಟಾಗ ಅವರು ಅದನ್ನು ರಿವೋಕ್ ಮಾಡಲ್ಲ ಅಂತ ಅವರು ಎಲ್ಲೂ ಹೇಳಿಲ್ಲ. ಡಾಕ್ಯುಮೆಂಟ್ ಕೊಡದೇ ಇರೋದಕ್ಕೋಸ್ಕರ ಈ ಥರ ಒಂದು ಆರ್ಡ್ರನ್ನ ಅವರು ಪಾಸ್ ಮಾಡಿದ್ದಾರೆ. ನನ್ನ ಕಳಕಳಿಯ ಮನವಿ, ಕೇಂದ್ರ ಸರ್ಕಾರದ ಸೆಕ್ರೆಟರಿ ಟೆಕ್ಸ್ಟೈಲ್ಸ್ರವರು ಇದ್ರ ಕಡೆ ಗಮನ ಕೊಟ್ಟು ಅವರು ಏನು ಇಲಾಖೆಗೆ 80 ಕೋಟಿ ತೊಗೊಂಡಿದ್ದಾರೆ ಪಬ್ಲಿಕ್ ಆ್ಯಕ್ಷನ್ನಲ್ಲಿ ಮಾರಾಟ ಮಾಡಿ, 5 ಎಕರೆ ಅವರು ಮಾರಾಟ ಹೆಂಗೆ ಬಂತು ಅವರಿಗೆ, ಆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ನ ರಾಜ್ಯ ಸರ್ಕಾರಕ್ಕೆ ಅವರು ಸಲ್ಲಿಸಬೇಕು. ಅದು ಸಲ್ಲಿಸಿದ ಮುಖಾಂತರ ನಮ್ಮನ್ನು ಈ ಸಮಸ್ಯೆಯಿಂದ ಬಗೆಹರಿಸ್ಕೊಡ್ಬೇಕು. ಈ ಬಗ್ಗೆ ಹೇಳೋದಾದರೆ ಇದು ಸತ್ಯವಾದ ವಿಷಯವೇ. ಕೈಗಾರಿಕೆಗೆ ಅದು ಅಲಾಟಾಗಿ ರೆಸಿಡೆನ್ಸಿಯಲ್ಲಿ ಕೊಡೋದು ಅಂದರೆ ಅದು ರಾಜ್ಯ ಸರ್ಕಾರದ ಒಂದು ಇದು ಏನಪ್ಪ ಅಂದರೆ ಪ್ರೊರಾಗೇಟಿವ್, ಅಂದರೆ ಅವ್ರಿಗೆ ಅಧಿಕಾರ ರಾಜ್ಯ ಸರ್ಕಾರದಲ್ಲಿ ಇದೆ. ತಮಗೆ ತಿಳಿದಂಗೆ NTC ಲಾಸ್ ಆಗ್ತಾ ಇದ್ದಿದ್ದರಿಂದ BIFR ರೆಫರ್ ಆಗಿದ್ದರಿಂದ ರಾಜ್ಯ ಸರ್ಕಾರವೇ ಈ ಜಾಗವನ್ನು ಇಂಡಸ್ಟ್ರಿಯಿಂದ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಆದೇಶ ನೀಡಿದೆ. ಈ ಆದೇಶದ ಪ್ರಕಾರನೇ NTC ಅವರು ಮಾರಾಟ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವುದೇ ವೈಲೇಷನ್ ಆಗಿಲ್ಲ. ಇದೆ ದಾಖಲೆಗಳಿದೆ, ಕೇಂದ್ರ ರಾಜ್ಯ ಸರ್ಕಾರ ಪಾಸ್ ಮಾಡಿರೋ ದಾಖಲೆಗಳು ನಮ್ಮ ಹತ್ರನೂ ಇದೆ ಮತ್ತು ಅದು ಪಬ್ಲಿಕ್ ಡಾಕ್ಯುಮೆಂಟು, ಅದು ಅವೈಲಬಿಲಿಟಿ ಇದೆ.